बीदी बदी व्यापार दैनंदिन नडीता इत्तु कळेद हलवु दिनगळिंद आ व्यापार अंतू ईगागले शुरुआगिदे हरीश थैंक यू सो मच हर्षवर्धन बनशंकरिय ಪ್ರದೇಶದಿಂದ ಲೈವ್ ಅಪ್ಡೇಟ್ಸ್ ಕೊಟ್ಟರೆ ನಮಗೆ ಅಲ್ಲಿಂದ ನೇರವಾಗಿ ಯಶವಂತಪುರ ಕಡೆ ಹೋಗ್ತೀನಿ ನಾನು ಬೆಂಗಳೂರಿಗೆ ಅಲ್ಲೂ ಕೂಡ ಜನ ಬರ್ತಿದ್ದಾರೆ ಅಲ್ಲೊಂದು ರೈಲ್ವೆ ಸ್ಟೇಷನ್ ಇದೆಯಲ್ಲ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗಳಲ್ಲಿ ಜನ ಹೊರ ಜಿಲ್ಲೆ ಹೊರ ರಾಜ್ಯಗಳಿಗೆ ಅಲ್ಲೂ ವಾಪಸ್ ಬರ್ತಿದ್ದಾರೆ ಸೊ ಯಶವಂತಪುರ ಮೆಜೆಸ್ಟಿಕ್ ಆ ಭಾಗದಿಂದ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಮೆಜೆಸ್ಟಿಕ್ನಲ್ಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಲ್ಲೂ ಕೂಡ ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಜನ ಮತ್ತೆ ಈ ಉದ್ಯಾನ ನಗರಿ ಅವರಿಗೆ ಬದುಕು ಕಟ್ಟಿಕೊಡಬೇಕಾದಂತ ಊರು ಕಟ್ಟಿಕೊಂಡ್ರು ಊರು ಹಾಗಾಗಿ ಅವರೆಲ್ಲರೂ ಕೂಡ ವಾಪಸ್ ಬರ್ತಾರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಎರಡು ವಿಷಯಸ್ ಯಾವುದಪ್ಪ ಅಂದ್ರೆ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಮತ್ತೊಂದು ಕೆಲವೇ ಕ್ಷಣದಲ್ಲಿ ಪ್ಲೇ ಮಾಡ್ತೀವಿ ಅದು ಯಶವಂತಪುರದಿಂದ ಬರುತ್ತೆ ವಿಷಯಸ್ ಕೂಡ ಪ್ಲೇ ಮಾಡೋದೇನು ಲೆಟ್ಸ್ ಗೋ ಲೈವ್ ನನ್ನ ಸಹೋದ್ಯೋಗಿ ಶರಣು ಹಂಪಿ ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಶರಣು ಹಂಪಿ ಒಂದು ತಿಂಗಳ ಹಿಂದೆ ಇದೇ ತರ ವಿಜುವಲ್ಸ್ ಇತ್ತು ಅಂದ್ರೆ ಅವಾಗ ಜನ ಲಗೇಜ್ ತಗೊಂಡು ಅವ್ರ ಊರ್ಗಡೆ ಹೋಗ್ತಾ ಇದ್ರು ಒಂದು ತಿಂಗಳಾದ್ಮೇಲೆ ಮತ್ತೆ ಅದೇ ವಿಜುವಲ್ ಹಿಂಭಾಗದಲ್ಲಿ ನೋಡ್ತಾ ಇದ್ದೀನಿ ಜನ ಲಗೇಜ್ ತಗೊಂಡು ವಾಪಸ್ ಬರ್ತಿದ್ದಾರೆ ಹೇಗಿದೆ ಜನರ ಮನಸ್ಥಿತಿ ಹೇಗಿದೆ ಅನ್ಲಾಕ್ ಪ್ರಕ್ರಿಯೆ ವಾತಾವರಣ ಹೇಗೆ ಕಂಡು ಬರ್ತಿದೆ ಆ ಭಾಗದಲ್ಲಿ ಗುಡ್ ಮಾರ್ನಿಂಗ್ ಹರೀಶ್ ನೀವು ಹೇಳಿದಂತೆ ಸರಿ ಕಳೆದ ಒಂದು ತಿಂಗಳ ಹಿಂದೆ ಬೆಂಗಳೂರಿಗೆ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಅಂದರೆ ರಾಜ್ಯದ ವಿವಿಧ ಭಾಗಗಳಿಗೆ ಮತ್ತು ರಾಜ್ಯದಲ್ಲಿರುವಂತಹ ವಿವಿಧ ಜಿಲ್ಲೆಗಳಿಗೂ ಕೂಡ ತಮ್ಮ ಊರುಗಳಿಗೆ ಗಂಟು ಮೂಟೆ ಸಮೇತ ಹೋಗಿದ್ರು ಅದಕ್ಕೆ ಕಾರಣ ಕರೋನಾ ಇರೋ ಕಾರಣಕ್ಕಾಗಿ ಲಾಕ್ಡೌನ್ ಆಗಿತ್ತು ಅನ್ನೋ ಕಾರಣಕ್ಕಾಗಿ ಈಗ ಅನ್ಲಾಕ್ ಪ್ರಕ್ರಿಯೆ ಆರಂಭ ಆಗಿದೆ ಇದರ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಯಶವಂತಪುರ ರೈಲ್ವೆ ಸ್ಟೇಷನ್ ಇದು ಕೂಡ ಬಹಳ ಮಹತ್ವವಾದಂಥ ಪ್ರದೇಶ ಯಾಕಂದರೆ ಇಲ್ಲಿಂದ ದೇಶದ ವಿವಿಧ ಭಾಗಗಳಿಗೆ ಬೆಂಗಳೂರಿಂದ ತೆರಳಂತಹ ಜನರೆಲ್ಲರೂ ಕೂಡ ಈಗ ವಾಪಸ್ ಬರ್ತಾ ಇದ್ದಾರೆ ವಿತ್ ಗಂಟು ಮೂಟೆ ಸಹಿತ ಇದು ಬಹಳ ಒಳ್ಳೆ ಬೆಳವಣಿಗೆ ಆದ್ರೆ ಇಲ್ಲಿ ಸಾಮಾಜಿಕ ಅಂತರ ಅಂದ್ರೆ ಕರೋನಾ ಮಾರ್ಗಸೂಚಿ ಅನ್ನೋದೇನಿದೆ ಅದು ಇಲ್ಲೇ ಇರೋದು ಕಂಡು ಬರ್ತಾ ಇದೆ ಯಾಕಂದ್ರೆ ಜನರೆಲ್ಲರೂ ಕೂಡ ತಂಪಾಡಿತ ಓಡಾಡ್ತಾ ಇದ್ದಾರೆ ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ ಮಾಸ್ಕ್ ಗಳನ್ನ ಹಾಕೋದಿಲ್ಲ ಕೆಳಭಾಗದಲ್ಲಿ ಮಾಸ್ಕ್ ಗಳನ್ನ ಹಾಕೊಂಡಿರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ ಜನರೆಲ್ಲರೂ ಕೂಡ ಈಗ ವಿವಿಧ ರಾಜ್ಯಗಳಿಂದ ಬಂದಂತ ಜನರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಯಾಕಂದ್ರೆ ಅನ್ಲಾಕ್ ಪ್ರಕ್ರಿಯೆ ಶುರುವಾದಾಗ್ಲಿಂದ ಇನ್ನು ಕೆಲಸಗಳು ಕೂಡ ಶುರುವಾಗ್ತದೆ ಈ ಕಾರಣಕ್ಕಾಗಿ ಬರುವವರ ಸಂಖ್ಯೆ ಪ್ರಯಾಣಿಕರು ಬರುವವರ ಸಂಖ್ಯೆ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಯಶವಂತಪುರ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಜನ ಇದ್ರು ಎಲ್ಲರೂ ಬಂದಂತವರು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ತೆರಳಿಕ್ಕೆ ಕಷ್ಟವನ್ನ ಪಡ್ತಾ ಇದ್ದಾರೆ ಯಾಕೆ ಅಂದ್ರೆ ಇದಕ್ಕೆ ಪ್ರಮುಖ ಕಾರಣ ಬಿಎಂಟಿಸಿ ಸೇವೆ ಇಲ್ಲದೆ ಇರೋದು ಆಟೋ ಸೇವೆ ಇದೆ ಆಟೋದಲ್ಲಿ ಹೋಗ್ತಿರುವಂತಹ ಪ್ರಯಾಣಿಕರು ಇದ್ದಾರೆ ಕ್ಯಾಬ್ಗಳು ಈ ಎರಡರಲ್ಲಿ ಮಾತ್ರ ಅಥವಾ ಖಾಸಗಿ ವಾಹನಗಳೇನಿದ್ರೆ ಅದರಲ್ಲಿ ಹೋಗ್ತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ಲಗೇಜ್ ಸಮೇತ ಬಂದಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ಬೇರೆ ಬೇರೆ ಭಾಗಗಳಿಂದ ಬಂದಂತ ರೈಲ್ವೆಯಲ್ಲಿ ಯಾಕಂದ್ರೆ ಈಗಿರೋದು ಒಂದೇ ಒಂದು ಸಂಚಾರಕ್ಕೆ ಬಹಳ ಪ್ರಮುಖವಾದಂದ್ರೆ ರೈಲ್ವೆ ಸೇವೆ ಮಾತ್ರ ಬಸ್ ಸೇವೆ ಇನ್ನೂ ಕೂಡ ಆರಂಭ ಮಾಡಿಲ್ಲ ಅದರಿಂದಾಗಿ ದೇಶದ ವಿವಿಧ ಭಾಗಗಳಿಂದ ಬಂದಂತವರು ರೈಲ್ ಮೂಲಕ ಆಗಮಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳ್ತಾ ಇದ್ದಾರೆ ಇಲ್ಲಿಂದ ಇಲ್ಲಿವರೆಗೂ ಬರಲಿಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ ಆದ್ರೆ ತೊಂದರೆ ಈಗ ಆಗ್ತಿರೋದು ಏನಂದ್ರೆ ಇಲ್ಲಿಂದ ತೆರಳಿಕ್ಕೆ ಆಟೋದಲ್ಲಿ ಹೋಗ್ಬೇಕಾಗತ್ತೆ ಅಥವಾ ಕ್ಯಾಬಲ್ಲಿ ಮಾತ್ರ ಹೋಗ್ಬೇಕಾಗತ್ತೆ ಬಸ್ಗಳು ಇಲ್ಲದೆ ಇರೋದ ಕಾರಣಕ್ಕಾಗಿ ಅತಿ ಹೆಚ್ಚು ದುಡ್ಡನ್ನು ಕೊಟ್ಟು ಪೇ ಮಾಡಿ ಹೋಗ್ಬೇಕಾದಂತ ಸಿಚುವೇಶನ್ ಕಂಡು ಬರ್ತಾ ಇದೆ ಹರೀಶ್ ಈ ರೀತಿಯಾದಂತಹ ದೃಶ್ಯಗಳು ಅದನ್ನ ಹೇಗೆ ಎಲ್ಲರಿಗೂ ಕೂಡ ಮಾಡಿ ಕಳಿಸೋಕೆ ಸಾಧ್ಯ ಆಗ್ತಿದ್ಯಾ ಹರೀಶ್ ಈಗ ಇಲ್ಲಿ ಟಿಕೆಟ್ ವ್ಯವಸ್ಥೆ ಅಂತಲ್ಲ ಎಲ್ಲರೂ ಕೂಡ ಜನರು ಪ್ರತಿಯೊಬ್ಬರು ಕೂಡ ನೋಡಿ ಹೋಗ್ತಾ ಇರ್ಬೋದು ಎಲ್ಲ ಲಗೇಜ್ ಸಮೇತ ಹೋಗ್ತಾ ಇದ್ದಾರೆ ಇಲ್ಲಿ ಪ್ರಮುಖ ವಿಚಾರ ಅಂತಂದ್ರೆ ಆಟೋ ಮತ್ತು ಇಲ್ಲಿ ಇಲ್ಲಿ ರಿಸರ್ವೇಷನ್ ಮಾಡಿಸಿದ್ರೆ ಮೊದಲೇ ಮಾಡಿಸ್ಕೋಬಹುದು ಆದ್ರೆ ಹೊರಗಡೆ ಬಂದ್ರೆ ಅತಿ ಹೆಚ್ಚು ದರವನ್ನ ಕೇಳ್ತಾ ಇದ್ದಾರೆ ಅನ್ನೋಂತ ಆರೋಪನ ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಈಗ ಬಸ್ಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ಒಂದಷ್ಟು ರೇಟ್ ಅನ್ನ ಜಾಸ್ತಿ ಕೇಳ್ತಾರೆ ಆ ರೀತಿಯಾದಂತ ದೃಶ್ಯಗಳು ಕೂಡ ಈಗ ಕಂಡು ಬರ್ತಾ ಇದೆ ಹರೀಶ್ ನಡೀತಾ ಇದೆಯಾ ಎಲ್ಲರಿಗೂ ಟೆಸ್ಟ್ ಮಾಡೇ ಕಳಿಸ್ತಿದ್ದಾರೆ ಒಳಗಡೆ ಟೆಸ್ಟಿಂಗ್ ಇಲ್ಲ ಹರೀಶ್ ಇಲ್ಲಿಯ ದೃಶ್ಯಗಳನ್ನ ನೋಡ್ತಾ ಇದ್ರೆ ಯಾವುದೇ ರೀತಿಯಾಗಿ ಟೆಸ್ಟಿಂಗ್ 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 ಆಗ್ತಿರುವಂತ ದೃಶ್ಯಗಳು
ಕಂಡು ಬರ್ತಾ ಇಲ್ಲ ಯಾಕಂದ್ರೆ ಹೊರಭಾಗದಲ್ಲಿ ಬಂದ ಕೂಡಲೇ ಟೆಸ್ಟಿಂಗ್ ಮಾಡಬೇಕಾಗುತ್ತೆ ಒಂದು ಹೊರಗಡೆ ಭಾಗದಲ್ಲಿ ಮಾಡೋದಾದ್ರೆ ಬಿಬಿಎಂಪಿ ಮಾಡಬೇಕು ಅದು ಕೂಡ ಯಾರು ಕೂಡ ಮಾಡದಿರಂತ ದೃಶ್ಯಗಳು ಕಂಡು ಬರ್ತಾ ಇದೆ ಹರೀಶ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಶರಣಂಪಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ನೆಕ್ಸ್ಟ್ ಮುಂದುವರಿತೆ ಒಂದು ಬ್ರೇಕ್ ಆದಮೇಲೆ ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ದೇಶದಲ್ಲೆಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ